ಅದೆಲ್ಲ ಸರಿ ಶ್ರಾವಣಿ, ಇದೆಲ್ಲ ಹೇಗಾಯ್ತು? ಆ ಹೆಂಗಸಾಗ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಲು, ನನ್ನ ಹೇಗ್ ಬಿಡ್ಸಿದ್ರಿ? ಇದನ್ನೆಲ್ಲ ನಿಮ್ಮ ಅಣ್ಣ ಮಾಡಿಸಿದ್ದು ಅಂತ ಹೇಳಿದ್ರೆ ನಿಮ್ ಗ್ಯಾರಂಟಿ ನಂಬಲ್ಲ. ನಿಮ್ ಎದುರು ಸುಮ್ನೆ ನಾನ್ ಕೆಟ್ಟೋಳಾಗ್ತೀನಿ ಅಷ್ಟೆ, ಅದಕ್ಕಿಂತ ನಾನ್ ಸುಮ್ನೆ ಇರೋದೇ ಬೆಟರ್. ಶ್ರಾವಣಿ, ಏನ್ ಯೋಚಿಸ್ತಾ ಇದ್ಯಾ? ನನ್ನ ಹೆಂಗ್ ಬಿಡಿಸ್ದೆ ನೀನ್ ಹೇಳು. ಎಲ್ಲ ಆ ಸಿದ್ಧಿವಿನಾಯಕನ ಕೃಪೆ. ನಮ್ಮನ್ನ ಪರೀಕ್ಷೆ ಮಾಡೋನು ಅವನೇ, ಅದಕ್ಕೆ ಪರಿಹಾರ ಕೊಡೋನು ಅವನೇ. ಅಂದ್ರೆ ನಾನ್ ಸಿದ್ಧಿವಿನಾಯಕನ್ಗೆ ಹರಕೆ ಹೊತ್ತಿದ್ದೆ, ಅದಕ್ಕೆ ನೀವ್ ಆಚೆ ಬಂದಿದ್ದು. ಸರಿ, ನಿನ್ ಸಿದ್ಧಿವಿನಾಯಕನ್ಗೆ ನಂದು ಒಂದ್ ಥ್ಯಾಂಕ್ಸ್ ಹೇಳ್ಬಿಡು. ರೀ, ನಿಮಗ್ ನೋವೆಲ್ಲ ಕಮ್ಮಿ ಆಗಿ ನೀವು ಹುಷಾರಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರಿ. ನಿಮ್ಮನ್ನ ಜೈಲಿಂದ ಬಿಡ್ಸೋಕೆ ನಿಮ್ಮ ಅಣ್ಣನೇ ಕಾರಣ ಅಂದ್ರೆ ಅದನ್ನ ನಂಬಿ ನೀವು ಖುಷಿಯಾಗ್ಬಿಡ್ತೀರ. ಅದ್ ಹಾಗಾಗ್ಬಾರ್ದು. ಅದಕ್ಕೆ ನನ್ಗೆ ಈ ವಿಷ ಮುಚ್ಚಿರದೆ ಬೇರೆ ದಾರಿ ಇಲ್ಲ ರೀ. ಜಯಂತಿ. ಹಾ, ಹೇಳಣ. ಏನಮ್ಮ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯ? ಕೂಗಿದ್ರು ಕೇಳ್ದಿರೋ ಹತ್ರ ಏನೋ ತಳಮಳ ಅಂತ ಅನಿಸ್ತಾ ಇದೆ ಅಣ್ಣ. ಮುಖದಲ್ಲಿ ತಳಮಳ ಕಾಣ್ತಾ ಇದೆಯಮ್ಮ. ಅದೇ ಅದೇನು ಅಂತ? ನನಗೆ ಧೀರು ಪುಟ್ಟನ ಬಗ್ಗೆನೇ ಯೋಚನೆ ಆಗ್ತಿದೆ. ಧೀರು ಬಗ್ಗೆನಾ? ಅವನಿಗೆ ಏನಾಗಿದೆ? ಫಸ್ಟ್ ಕ್ಲಾಸಾಗಿದ್ದಾನೆ, ಈಗ ಎಲೆಕ್ಷನ್ಗೂ ನಿಲ್ಲ ಕೊಟ್ಟಿದ್ದಾನಲ್ಲ. ಅದೇ ಅಣ್ಣ ಬಂದಿರೋದು, ಧೀರಜ್ ಎಲೆಕ್ಷನ್ಗೆ ನಿಲ್ತಿದ್ದಾನೆ ಅನ್ನೋದೇ ನನಗೆ ಯೋಚನೆ ಆಗ್ತಿರೋದು. ಅಲ್ಲ, ಧೀರಜ್ ಎಲೆಕ್ಷನ್ ನಿಂತರೆ ನಿನಗೆ ಯಾಕಮ್ಮ ತಲೆಮಳ? ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಹಾಗಲ್ಲಣ್ಣ, ನಿನಗೆ ನೆನಪಿದ್ಯಾ ಹೋದ್ಸಲ ಧೀರು ಮೇಲೆ ಯಾವಾಗ ಅಟ್ಯಾಕ್ ಆಯಿತು ಅಂತ?